ಭಾಳ ಎಕ್ಸ್ಪೆಕ್ಟೆಡ್ ಏನಿರಬಹುದು ರಾಜ್ಯದ ಬಜೆಟ್ ಅಂತ ಅನ್ನೋದು ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ ಎಲ್ಲ ವರ್ಗದ ಜನರನ್ನು ಮತ್ತು ಎಲ್ಲ ವಲಯಗಳನ್ನು ಅತ್ಯಂತ ಸ್ಪಷ್ಟವಾಗಿ ಗಮನದಲ್ಲಿಟ್ಟುಕೊಂಡು ನಾನು ಬಜೆಟ್ ಮಂಡಿಸ್ತೀನಿ ಅಂತ ಹಾಗಾದರೆ ಯಾವಾಗ ಬಜೆಟ್ಟು ಯಾವ ನಿರೀಕ್ಷೆಗಳನ್ನು ನಾವು ನೀವು ಬಜೆಟ್ನಲ್ಲಿ ಮಾಡಬಹುದು ಲೆಡಸ್ ಹ್ಯಾವ್ ಎ ಲುಕ್ ನಾವ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ರಾಜ್ಯ ಬಜೆಟ್ ಮಂಡನೆಗೆ ಮುಹೂರ್ತ ಫಿಕ್ಸ್ ಆಗಿದೆ ನಾಲ್ಕನೇ ತಾರೀಕು ಬಜೆಟ್ ಅಧಿವೇಶನ ಶುರುವಾಯಿತು ಎಂಟನೇ ತಾರೀಕು ಬಜೆಟ್ ಇರುತ್ತೆ ಅನ್ನೋದು ಗೊತ್ತಾಯಿತು ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಅಭಿಜಿನ್ ಮುಹೂರ್ತ ಇರುತ್ತೆ ಬಹಳ ಸೂಕ್ತವಾದಂಥ ಮುಹೂರ್ತ ಅಂತ ಹೇಳ್ತಾರೆ ಅದನ್ನು ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ಮಾಡುವುದಕ್ಕೆ ಹಾಗಾಗಿ ಮುಹೂರ್ತ ನೋಡಿಕೊಂಡು ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಬಿ ಎಸ್ ಯಡಿಯೂರಪ್ಪನವರು ಬಹಳ ಒಳ್ಳೆ ಮುಹೂರ್ತ ಅಂತ ಹೇಳ್ತಾರೆ ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ಈ ಮುಹೂರ್ತದಲ್ಲಿ ಆಗುತ್ತೆ ಅಂತ ಹೇಳ್ತಾರೆ ಬಿಡಿ ಅದು ಅವರವರ ನಂಬಿಕೆ ನಾವು ಅದರ ಬಗ್ಗೆ ತಕರಾರ್ ತಂಡು ಕೂತ್ಕೊಳ್ಳೋದು ಬೇಡ ಇವಾಗ ಅದು ಯಾಕೆ ನೀವು ಹನ್ನೊಂದು ಗಂಟೆಗೆ ಮಂಡಿಸೋದಿಲ್ಲ ಅಂತ ಕೇಳೋದು ಬೇಕಾಗಿಲ್ಲ ದಟ್ಸ್ ಓಕೆ ದಟ್ಸ್ ನೋ ಪ್ರಾಬ್ಲಮ್ ಒಟ್ಟಿನಲ್ಲಿ ಬಜೆಟ್ ಮಂಡಿಸೋದು ಬಹಳ ಮುಖ್ಯ ಅದು ಯಾವ ಮುಹೂರ್ತ ಬೇಕಾದರೂ ಕೂಡ ಆಗಿರಲಿ ಆ ಬಜೆಟ್ ಒಳ್ಳೆ ಮುಹೂರ್ತದಲ್ಲಿ ಮಂಡಿಸಿದ್ರು ರಾಜ್ಯದ ಜನಕ್ಕೆ ಒಳ್ಳೆಯದಾಗುವಂತಿರಲಿ ಅಥವಾ ಇನ್ಯಾವುದೋ ಘಳಿಗೆಯಲ್ಲಿ ಇಲ್ಲಿ ಮಂಡಿಸಿದ್ರು ಅದು ಆ ಕಡೆ ಹೋಗಿ ಬಜೆಟ್ನಿಂದ ರಾಜ್ಯದ ಜನಕ್ಕೆ ರಾಜ್ಯದ ಹಿತಕ್ಕೆ ರಾಜ್ಯದ ಮುನ್ನೋಟಕ್ಕೆ ರಾಜ್ಯದ ಪ್ರಗತಿಗೆ ಅದು ಬಹಳ ಆದರ್ಶಪ್ರಾಯವಾಗಿರುವಂತೆ ಇರಲಿ ಅನ್ನೋದು ನಮ್ಮ ಆಶಯ ಅಷ್ಟೆ ನೋಡಿ ಹಲವು ವಲಯಗಳು ಸಂಕಷ್ಟದಲ್ಲಿದ್ದಾವೆ ಬಹಳ ಮುಖ್ಯವಾಗಿ ರೈತರು ಬಹಳ ದೊಡ್ಡ ಸಮಸ್ಯೆಯಲ್ಲಿದ್ದಾರೆ ರೈತರ ಪರವಾಗಿ ಬಹಳ ಹೋರಾಟಗಳನ್ನು ನಡೆಸುವ ಮತ್ತು ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿರುವ ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ರಾಜ್ಯದ ಘನತವತ್ತ ಮುಖ್ಯಮಂತ್ರಿಗಳು ಯಾವ್ಯಾವ ಕೊಡುಗೆಗಳನ್ನು ಈ ಕೊರೋನಾ ನಂತರದ ಸಂದರ್ಭದಲ್ಲಿ ರೈತರಿಗೆ ಕೊಡ್ತಾರೆ ಅನ್ನೋದು ಬಹಳ ಪ್ರಮುಖವಾಗಿರುವ ವಿಷಯ ಒಂದು ಎರಡನೇದು ಹಲವು ಇಂಡಸ್ಟ್ರಿಗಳು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಿಂದ ಹಿಡಿದು ಟೆಕ್ಸ್ಟೈಲ್ ಇಂಡಸ್ಟ್ರಿಯಿಂದ ಹಿಡಿದು ರೇಷ್ಮೆ ವಲಯದಿಂದ ಹಿಡಿದು ಹಲವು ಸಣ್ಣ ಪುಟ್ಟ ಗುಡಿ ಕೈಗಾರಿಕೆಗಳಿಂದ ಹಿಡಿದು ಬೇರೆ ಬೇರೆ ಹಾರ್ಟಿಕಲ್ಚರಿಂದ ಹಿಡಿದು ಬೇರೆ ಬೇರೆ ಇಂಡಸ್ಟ್ರಿಗಳು ಅನೇಕ ಸಮಸ್ಯೆಗಳನ್ನು ಈ ಹಂತದಲ್ಲಿ ಫೇಸ್ ಮಾಡ್ತಿದ್ದಾವೆ ಅದು ಆದಾಯದ ಬಗ್ಗೆ ಇರ್ಬೋದು ಅಥವಾ ಅವರು ನಂಬಿಕೊಂಡು ಬದುಕ್ತಾ ಇರುವ ಅವರದ್ದೇ ಆದಂಥ ಕೈಗಾರಿಕೆಗಳ ಬಗ್ಗೆ ಇರ್ಬೋದು ಅಥವಾ ಬೇರೆ ಬೇರೆ ವಿಷಯಗಳಿರ್ಬೋದು ಅತ್ಯಂತ ದೊಡ್ಡ ಮಟ್ಟದ ಸಮಸ್ಯೆಯಲ್ಲಿದ್ದಾರೆ ರಾಜ್ಯದಲ್ಲಿರುವವರು ಅದಕ್ಕೆ ಏನು ಸಿಗಬಹುದು ಬೆಂಗಳೂರಿಗೆ ಏನು ಸಿಗಬಹುದು ಬಹಳ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ ಈಗಾಗಲೇ ಹೈವೇಗಳು ಕಾರಿಡಾರ್ಗಳು ಓ ಆರ್ ಆರ್ಗಳು ಅಂದರೆ ಔಟರ್ ರಿಂಗ್ ರೋಡ್ಗಳು ಮತ್ತು ಮೆಟ್ರೋಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ವಿಷಯಗಳು ಈಗಾಗಲೇ ಕೇಂದ್ರದ ಬಜೆಟ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಸ್ಪಷ್ಟನೆ ಸಿಕ್ಕಿದೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ವಿಷಯಗಳನ್ನು ನಾವು ನೀವು ಗಮನಿಸಿದ್ದೀವಿ ಅದಕ್ಕೆ ರಾಜ್ಯ ಕೊಡಬಹುದಾದಂಥ ಕೊಡುಗೆಗಳು ಏನಿರ್ಬೋದು ದೆರ್ ಆರ್ ಲಾಲ್ ಆಫ್ ಥಿಂಗ್ಸ್ ಟು ಬಿ ಡಿಸ್ಕಸ್ಡ್ ಲೆಟ್ಸ್ ಗೋ ಟು ಪವನ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಕರೆಸ್ಪಾಂಡೆಂಟ್ ಇದರ ಬಗ್ಗೆ ಒಂದಿಷ್ಟು ಡೀಟೇಲ್ಡ್ ರಿಪೋರ್ಟ್ನ ಮಾತನಾಡ್ತಾ ನಮ್ಮೊಟ್ಟಿಗೆ ಹಂಚಿಕೊಳ್ತಾರೆ ಪವನ್ ಬಹಳ ಚಾಲೆಂಜಿಂಗ್ ಟೈಮ್ಸ್ ನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಬಿ ಎಸ್ ಯಡಿಯೂರಪ್ಪನವರು ಬಜೆಟ್ ಮಂಡಿಸುವುದಕ್ಕೆ ಹೊರಟಿದ್ದಾರೆ ಮುಹೂರ್ತ ಯಾವುದಾದ್ರೂ ಇರಲಿ ಬಜೆಟ್ ಇಂದ ಒಳ್ಳೆ ಮುಹೂರ್ತ ನಮಗೆ ಸಿಕ್ಕು ಒಳ್ಳೆದಾಗ್ಲಿ ಅನ್ನೋದು ನಮ್ಮ ಆಶಯ ಏನ್ ನಿರೀಕ್ಷೆ ಏನ್ ಕನಸುಗಳು ಯಾವ ರೀತಿ ತಯಾರಿ ಗೋ ಹ್ಯಾಡ್ ಓರ್ಟಿವ್ ಹನ್ನೆರಡು ಎಲ್ಲಿದ್ದೀರಿ ನೀವು ನೆಟ್ವರ್ಕ್ ಇರೋ ಕಡೆ ಬನ್ನಿ ಒಂಚೂರು ನಡ್ಕೊಂಬನ್ನಿ ಈ ಕಡೆಗೆ ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ ಸರಿಯಾಗಿ ಇಲ್ಲ ಹಿಯರ್ ಯು ವಿಲ್ ವಿಲ್ ಟಾಕ್ ಟು ಮತ್ತೆ ಪವನ್ ಮತ್ತೆ ಕನೆಕ್ಟ್ ಮಾಡ್ಕೊಳ್ಳಿ ಪವನ್ ಅವರಿಗೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ದಿಸ್ ನೆಟ್ವರ್ಕ್ ಇಶ್ಯೂ ಓಕೆ ಪವನ್ ಹೇಳ್ತಾ ಇದ್ರು ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಬಜೆಟ್ ಅನ್ನ ಮಂಡನೆ ಮಾಡಲಾಗುತ್ತೆ ಆಮೇಲೆ ನಾನು ಪುಟ್ಟ ಪುಟ್ಟ ಮಕ್ಕಳ ಬಗ್ಗೆ ಮತ್ತು ಈ ಕೊರೋನಾ ನಂತರದ ಹಲವು ವಿಷಯಗಳನ್ನು ಮುಖ್ಯಮಂತ್ರಿಗಳು ಹೇಗೆ ಮಂಡನೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮತ್ತು ಸರ್ಕಾರ ಅದರ ತಹಬದಿಗೆ ತೆಗೆದುಕೊಂಡು ಬರ್ತಾ ಇರುವ ಕ್ರಮಗಳ ಬಗ್ಗೆ ಮತ್ತು ಕೊರೋನಾ ವಾರಿಯರ್ಸ್ ಅನ್ನುವರನ್ನು ನಾವೀಗಾಗಲೇ ಮರೆತು ಬಿಟ್ಟಿದ್ದೇವೆ ಲೆಟ್ ಮಿ ಟೆಲ್ ಯು ಒನ್ಸ್ ಅಗೈನ್ ಈಗಲೂ ಕೂಡ ಕೊರೋನಾ ವಾರಿಯರ್ಸು ಅವರಿಗಾಗಿ ಫೈಟ್ ಔಟ್ ಇದ್ದಾರೆ ಮತ್ತು ರಾಜ್ಯದ ಹಲವು ಕಡೆಗಳಲ್ಲಿರುವ ನಮ್ಮ ಪೌರ ಕಾರ್ಮಿಕರು ದ ಆರ್ ಆಲ್ ಟ್ರೂ ಕೊರೋನಾ ವಾರಿಯರ್ಸ್ ಅವ್ರಿಗೆ ಯಾವ ನಿಲುವುಗಳು ಅವರಿಗೇನು ಕೊಡುಗೆಗಳು ಅವ್ರಿಗೆ ಯಾವ ಸವಲತ್ತುಗಳು ಅವ್ರಿಗೇನು ಸಿಗಬೇಕು ಕೊಡುಗೆಗಳು ನಿಜವಾಗಿಯೂ ಬೇಸಿಕ್ ಕಮ್ಯುನಿಟೀಸ್ ಏನು ಸಿಗಬೇಕು ಅದರ ಬಗ್ಗೆ ಚರ್ಚೆ ಮತ್ತು ಈ ಸಂಪನ್ಮೂಲ ಕ್ರೋಢೀಕರಣದ ವಿಷಯ ಹೇಗೆ ಭಾಳ ಪ್ರಶ್ನೆ ಆಗ್ತಾ ಇರೋದು ಅದರ ಬಗ್ಗೆ ಎಲ್ಲ ಸರಿ ನಮ್ಮ ಹತ್ರ ದುಡ್ಡಿಲ್ಲ ಏನು ಮಾಡೋದು ಎಲ್ಲ ಓಕೆ ನಮ್ಮ ಹತ್ರ ದುಡ್ಡಿಲ್ಲ ಏನು ಮಾಡಬೇಕು ಆ ಕ್ರೋಢೀಕರಣಕ್ಕೆ ಏನು ಮಾಡ್ತೀರಿ ಕ್ರೋಢೀಕರಣಕ್ಕೆ ನೀವು ಯಾವಾಗಲೂ ಸ್ಟ್ಯಾಂಪ್ ಡ್ಯೂಟಿ ಪೆಟ್ರೋಲು ಮತ್ತು ಲಿಕ್ಕರ್ ಮದ್ಯ ಅದನ್ನು ನಂಬ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ ಬೇರೆ ಬೇರೆ ಏನು ಅಸ್ ಫೈಂಡ್ ಔಟ್ ಒಂದಿನ ಹಂತದಲ್ಲಿ